ಬೇಡಿಕೆ ಕುದುರಿಸಿಕೊಂಡ 500-2000 ನೋಟು. ದೇಶದಲ್ಲಿ ನೋಟು ಅಮಾನ್ಯ ಮಾಡಿ 5 ವರ್ಷಗಳು ಪೂರ್ತಿಗೊಂಡ್ರೂ ಒಟ್ಟು ಕರೆನ್ಸಿ ನೋಟುಗಳ ಚಲಾವಣೆಯಲ್ಲಿ 500-2000 ನೋಟುಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆಯಲ್ಲಿ ಇವೆ. ಈ ಬಗ್ಗೆ ಕೇಂದ್ರ ಸರ್ಕಾರವೇ ಇತ್ತೀಚೆಗೆ ಸಂಸತ್ಗೆ ನೀಡಿದ ಲಿಖಿತ ಉತ್ತರದಲ್ಲಿ ತಿಳಿಸಿದೆ. ಈ 2 ಮುಖಬೆಲೆಯ ನೋಟುಗಳ ಬೇಡಿಕೆ ಪ್ರಮಾಣ 85.7% ನೋಟು ಅಮಾನ್ಯಗೊಳಿಸುವುದಕ್ಕೆ ಮೊದಲು ಅಂದ್ರೆ 2016 ಹೆಚ್ಚು ಮೌಲ್ಯ ಇರುವ ನೋಟುಗಳ ಬೇಡಿಕೆ ಪ್ರಮಾಣ 86.4% ಆಗಿತ್ತು. ಇದರಿಂದಾಗಿ ಹೆಚ್ಚು ಮೌಲ್ಯದ ನೋಟುಗಳ ಚಲಾವಣೆ ಪ್ರಮಾಣ ಮತ್ತೆ ಹೆಚ್ಚಾದಂತಾಗಿದೆ. ನೋಟು ಅಮಾನ್ಯದ ಸಂದರ್ಭದಲ್ಲಿ ಹಳೆಯ 500 ಮತ್ತು 1000 ನೋಟುಗಳು ವಾಪಸ್ ಪಡೆದ ಬಳಿಕ ಚಲಾವಣೆಯಲ್ಲಿದ್ದ ಒಟ್ಟು ನೋಟುಗಳ ಸಂಖ್ಯೆ 2017 ಜನವರಿಯಲ್ಲಿ 7.8 ಲಕ್ಷ ಕೋಟಿ ರೂಗೆ ತಗ್ಗಿತ್ತು. 500 ನೋಟಿನ ಚಲಾವಣೆ ಪ್ರಮಾಣ 2019 ಮಾರ್ಚ್ನಲ್ಲಿ 19.8% ಇದ್ದುದು ಈಗ ವರ್ಷದ ಮಾರ್ಚ್ನಲ್ಲಿ 31.1% ಏರಿಕೆಯಾಗಿದೆ. ಆರ್ಬಿಐ ವರದಿಯ ಪ್ರಕಾರ ಕೊರೋನಾ ಸಂಬಂಧಿತ ಸಮಸ್ಯೆಯ ಪ್ರಭಾವದಿಂದಾಗಿ ನೋಟುಗಳ ಚಲಾವಣೆಯಲ್ಲಿ ಕೊಂಚ ಏರಿಕೆಯಾಗಿದೆ. ಅದಕ್ಕೆ ಪೂರಕವಾಗಿ ಡಿಜಿಟಲ್ ಪಾವತಿಯು ಹೆಚ್ಚಾಗಿದೆ ಅಂತ ಕೇಂದ್ರ ಸರ್ಕಾರ ಅಧಿಕೃತವಾಗಿ ತಿಳಿಸಿದೆ.